ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಸಂದರ್ಭದಲ್ಲಿ ಜನರಿಂದ ಅಪಾರ ಬೆಂಬಲ ಸಿಗ್ತಾ ಇದೆ. ನಾಳೆ ನಾಮಪತ್ರ ಸಲ್ಲಿಕೆ ಮಾಡ್ತೀನಿ ಅಂತ ಅಂಜಲಿ ನಿಂಬಾಳ್ಕರ್ ಹೇಳಿದ್ದಾರೆ. ಈಗಾಗಲೇ ಮೂರು ಸುತ್ತಿನ ಒಂದು ಪ್ರಚಾರವನ್ನು ನಡೆಸಿದ್ದೀವಿ. ಕ್ಷೇತ್ರದಲ್ಲಿ ಮೂರು ಬಾರಿ ಪ್ರಚಾರವನ್ನು ಮಾಡಿದ್ದೀನಿ. ಎಲ್ಲ ಸಮುದಾಯದವರು ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಗೆಲ್ಲುವಂತಹ ವಿಶ್ವಾಸ ಹೆಚ್ಚಳವಾಗ್ತಾ ಹೋಗ್ತಾ ಇದೆ. ದೇಶದ ಹಿತಕ್ಕಾಗಿ ಯಾರೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದರೂ ಕೂಡ ಒಳ್ಳೆಯದು, ಅವರಿಗೆ ಪಕ್ಷಕ್ಕೆ ಸ್ವಾಗತ. ಈ ಬಾರಿ ಗೆದ್ದೇ ಗೆಲ್ತೀನಿ ಅಂತ ಅಂಜಲಿ ನಿಂಬಾಳ್ಕರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಅಂಜಲಿ ನಿಂಬಾಳ್ಕರ್ ಅವರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಅಂಕೋಲ ಭಾಗದಲ್ಲಿ ಪ್ರಚಾರವನ್ನ ಆರಂಭಿಸಿದ್ರೆ ಮಾಡ್ತಾ ಇದ್ದೀರಿ, ಈಗಾಗಲೇ ಕಿತ್ತೂರು ಖಾನಾಪುರದಿಂದ ಹಿಡಿದು ಭಟ್ಕಳದವರೆಗೂ ಕೂಡ ಪ್ರಚಾರವನ್ನ ಒಂದು ಹಂತದಲ್ಲಿ ಮುಗಿಸಿದ್ರಿ. ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಇವತ್ತು, ಯಾವ ರೀತಿ ರೆಸ್ಪಾನ್ಸ್ ಸಿಗ್ತದೆ ನಿಮಗೆ, ಏನಿಸ್ತಾ ಇದೆ? ಒಂದು ಹಂತ ಅಲ್ಲ, ಪೂರ್ತಿ ಇದು ಮೂರನೇ ರೌಂಡ್ ನಡೀತಾ ಇದೆ. ಈಗ ನಿನ್ನೆ ಭಟ್ಕಳ ಹೊನ್ನಾವರ್ ಮುಗಿಸಿ ಇವತ್ತು ಹೊನ್ನಾವರ್ ಅಂಕೋಲ ಕ್ಷೇತ್ರ ಅಲ್ಲಿ ಬಂದಿದ್ದೀನಿ. ಅಡ್ಲೂರು ಊರು ಇದೆ ಇದು ವ್ಯಾಪ್ತಿನಲ್ಲಿ. ಇವತ್ತು ಬೆಳಿಗ್ಗೆಯಿಂದ ಪ್ರಚಾರ ನಡೀತಾ ಇದೆ. ಸೊ ಭಾಳ ಹುಮ್ಮಸ್ಸಿಂದ ಎಲ್ಲರೂ ನಮ್ಮ ನಾಯಕರು ಇದ್ದಾರೆ ಇಲ್ಲಿಂದ, ಅವರು ಕೂಡ. ಮತ್ತೆ ನಮ್ಮ ತಾಯಂದ್ರೆ ಈಗ ತಾನೇ ಹೇಳಿದ್ದಾರೆ, ನೀವು ಬೇರೆಯವರು ಅಲ್ಲ, ನಮ್ಮವರೂನೇ, ನೀವು ನಮ್ಮ ಸಮಾಜ ಅವರೂನೇ, ನೀವು ಕೂಡ ನಂತರ ಹಾಕಿದ್ದೀರಾ ಅಂತ ಒಂದು ದೊಡ್ಡ ಆಶೀರ್ವಾದ ನಮಗೆ ಕೊಟ್ಟಿದ್ದಾರೆ. ಸೊ ಅದು ಭಾಳ ಭಾಳ ಒಂದು ಶುಭ ಸಂಕೇತ ನನಗೆ ಅನಿಸುತ್ತಾ ಇದೆ. ನಾಳೆ ನಾಮಪತ್ರ ಸಲ್ಲಿಸಿದವರಿದ್ದೀರಿ ನೀವು, ಎಷ್ಟು ಜನ ಸಂಖ್ಯೆ ಸೇರ್ಬೋದು, ಜನ ಎಷ್ಟು ಜನ ಬರ್ಬೋದು, ನಿರೀಕ್ಷೆ ಎಷ್ಟಿದೆ ಅಂತ? ನೋಡಿ, ಎಲ್ಲರಿಗೆ ಆಹ್ವಾನ ಮಾಡ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಸ್ನೇಹ ನಾನು ನಮ್ಮ ಮೇಲೆ ಇರಲಿ, ಬಹುಸಂಖ್ಯೆಯಲ್ಲಿ ಬನ್ನಿ ಅಂತ ಹೇಳಿದ್ದೀನಿ. ಆದರೆ ಈ ಬಿಸಿಲಿಗೆ ಜಾಸ್ತಿ ಜನರಿಗೆ ತೊಂದರೆ ಆಗಬಾರ್ದು ಅಂತ ನಾವು ಕೂಡ ಜಾಸ್ತಿ ಒತ್ತಡ ಮಾಡ್ತಾ ಇಲ್ಲ. ಬಟ್ ಆದರೆ ಕೂಡ ಜನ ಬರ್ತಾರೆ ಅಂತ ನನಗೆ ಭರವಸೆ ಇದೆ. ಬಿಜೆಪಿಲಿ ಈಗಾಗಲೇ ಒಡಕಿದೆ, ಶಿವರಾಮ್ ಹೆಬ್ಬಾರ್ರು ತಟಸ್ಥವಾಗಿದ್ದಾರೆ. ಒಂದು ಕಡೆ ಈ ಎಚ್ ಡಿ ಸೋಮಶೇಖರ್ ಅವರು ಅವ್ರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಪರ ಪ್ರಚಾರವನ್ನು ಮಾಡ್ತಾರೆ. ಆ ರೀತಿಯಾಗಿ ತಾವು ಕೂಡ ತಮ್ಮ ಕ್ಷೇತ್ರದಲ್ಲಿ ಇರುವಂತಹ ಶಿವರಾಮ್ ಹೆಬ್ಬಾರ್ನ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರೆ, ತಮ್ಮ ಪರವಾಗಿ ಮತಯಾಚನೆ ಮಾಡಿ ಅಂತ ಏನಾದರೂ ಕೇಳಿದ್ರೆ ಹೇಗಿದೆ ಅಂತ? ಶಿವರಾಮ್ ಹೆಬ್ಬಾರ್ ಅವರು ತಟಸ್ಥ ಇದ್ದಾರೆ ಅಂತ ಯಾರು ಹೇಳಿದ್ರು ಗೊತ್ತಿಲ್ಲ. ಮೊನ್ನೆ ತಾನೇ ಅವರು ಮಗ ಬಹಿರಂಗವಾಗಿ ಕಾಂಗ್ರೆಸ್ ಪ್ರವೇಶ ಮಾಡಿದ್ದಾರೆ. ಸೊ ಅಂತ ಎಲ್ಲರು ಯಾರ್ಯಾರಿಗೆ ಕಾಂಗ್ರೆಸ್ ಸಿದ್ಧಾಂತ ಒಪ್ಕೊಳ್ತಾ ಇದ್ದಾರೆ ಅವರು ಎಲ್ಲರೂ ಕಾಂಗ್ರೆಸ್ ಪರ ಕೆಲಸ ಬಹಿರಂಗವಾಗಿ ಕೆಲವರು ಜನ ಮಾಡ್ತಾರೆ, ಕೆಲವರು ಜನ ಇನ್ನೊಂದು ಪದ್ಧತಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಅವರು ಅವರು ಪಾಡ, ಯಾಕೆಂದ್ರೆ ಕಾಂಗ್ರೆಸ್ 5 ಗ್ಯಾರಂಟಿ ಜನರ ಪರ ಕೆಲಸ ಮಾಡೋರು ಎಲ್ಲ ಜನರ ಮುಂದೆ ಇದೆ. ಸೊ ಅಂತ ಲೀಡರ್ಸ್ ಕೂಡ ನಮ್ಮ ಪಾರ್ಟಿಗೆ ಇವಾಗ ಶಕ್ತಿ ಕೊಡ್ಲಿಕ್ಕೆ, ಬಳ್ಳ ಕೊಡ್ಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಪ್ರಚಾರಕ್ಕೆ ಬರ್ತಾರೆ, ಹೇಗಿದೆ ಮಾತಾಡಿದ್ರ? ಇಲ್ಲ, ನಾನು ಯಾರ ಜೊತೆ ಇನ್ನು ಮಾತಾಡಿಲ್ಲ. ನಮಗೀಗ ಸಾಕಷ್ಟು ಬಾರಿ ನೀವು ಪ್ರಚಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಜನರು ಕೂಡ ತಮಗೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ, ತಮ್ಗೆ ವೋಟ್ ಹಾಕ್ತೀರಿ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾ ಇದ್ರಿ, ಎಷ್ಟು ಅಂತರದಲ್ಲಿ ಗೆಲ್ಲುವ ಅಂತ ನಿರೀಕ್ಷೆ ಇದೆ ನಮ್ಮದು ಈಗ? ಅಂತರೀಗ ನಾಳೆ ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ, ಜನ ತೀರ್ಮಾನ ಮಾಡ್ತಾರೆ. ಅಂತರ ಎಲ್ಲ ಜನ ಹೇಳಿ 7ನೇ ತಾರೀಕು ಅವರು ತೋರಿಸ್ತಾರೆ. ಇದಿಷ್ಟು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಅಂಜಲಿ ನಿಂಬಾಳ್ಕರ್ ಅವರು ಹೇಳ್ತಾ ಇರುವಂತದ್ದು. ಗೆಲ್ಲುವಂತಹ ವಿಶ್ವಾಸ ಇದೆ ಅನ್ನುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಸಾಕಷ್ಟು ಜನರು ಕೂಡ ನನಗೆ ರೆಸ್ಪಾನ್ಸ್ ಅನ್ನು ಮಾಡ್ತಾ ಇದ್ದಾರೆ, ಹೋದಲ್ಲೆಲ್ಲವೂ ಕೂಡ ನನಗೆ ಪರವಾಗಿ ಜನ ನಿಲ್ತಾ ಇದ್ದಾರೆ. ಹಾಗಾಗಿ ಗೆಲ್ಲುವಂತ ವಿಶ್ವಾಸ ಇದೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ನಡ ಜೊತೆ ಕಾರ್ತಿಕ್, TV5 ಕನ್ನಡ, ಉತ್ತರ ಕನ್ನಡ.